ಹೈಪೋಗ್ಲೈಸಿಮಿಯಾ ಅಂದರೆ ವೆನ್ ಅವರ್ ದಿ ಬ್ಲಡ್ ಗ್ಲೂಕೋಸ್ ಈಸ್ ಲೆಸ್ ದೆನ್ 70 ಅಂದರೆ 70 ಕೆಳಗಡೆ ಬ್ಲಡ್ ಗ್ಲೂಕೋಸ್ ಇದೆ ಅದಕ್ಕೆ ನಾವು ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೀವಿ. ಸೊ ಹೈಪೋಗ್ಲೈಸಿಮಿಯಾ ಯಾಕೆ ಆಗ್ಬೋದು? ಯೂಶ್ವಲಿ ವೆನ್ ಟೂ ಮಚ್ ಆಫ್ ಇನ್ಸುಲಿನ್, ಅಂದರೆ ಇನ್ಸುಲಿನ್ ಜಾಸ್ತಿ ತೊಗೊಂಡಿದ್ದಾರೆ ಅಥವಾ ಮಾತ್ರೆ ಡೋಸ್ ಜಾಸ್ತಿ ತೊಗೊಂಡಿದ್ದಾರೆ, ಆ ಇದರಲ್ಲಿ ಹೈಪೋಗ್ಲೈಸಿಮಿಯ ಚಾನ್ಸಸ್ ಆಗುತ್ತೆ. ಇನ್ನೊಂದು ಇಫ್ ದಿ ಫುಡ್ ಇಸ್ ಡಿಲೇಡ್, ಅಂದರೆ ನಾವು ಊಟ ನಮ್ಮದು ಲಂಚ್ ಡಿಲೇ ಆಗಿದೆ ಅಥವಾ ಡಿನ್ನರ್ ಡಿಲೇ ಆಗಿದೆ, ಆರ್ ವಿ ಹ್ಯಾವ್ ಈಟನ್ ಟು ಲೆಸ್ ಅಂದರೆ ತುಂಬ ಕಡಿಮೆ ತಿಂದಿದ್ದೀವಿ, ಅಂಥ ಸಿಚುವೇಷನಲ್ಲಿ ಲೋ ಗ್ಲೂಕೋಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನು ಸಿಂಪ್ಟಮ್ಸ್ ಅಂದರೆ ಇದರಲ್ಲಿ ಯು ಕ್ಯಾನ್ ಗೆಟ್ ಟ್ರೆಮರ್ಸ್, ಅಂದರೆ ಕೈ ನಡ್ಬೋದು, ಸ್ವೆಟ್ಟಿಂಗು, ಮತ್ತು ಹೃದಯ ಡಬ ಡಬ ಅನ್ನೋದು, ಪಾಲ್ಪಿಟೇಷನ್ಸು, ಇಂಥ ಸಿಂಪ್ಟಮ್ಸು ಕ್ಲಿಯರಾಗಿ ಪೇಷಂಟಿಗೆ ಗೊತ್ತಾಗುತ್ತೆ.